नारायणाय परिपूर्ण गुणार्णवाय विश्वोदय स्थितिलयो नियति प्रदाय ज्ञान प्रदाय विबुध असुर सौख्य दुख सत्कारणाय वितताय नमो नमः ते। करोतु मम कल्याणं हरिर्हय मुखाभिदः गुरुश्च मध्वनामा मे वरदोस्तु निरंतरं विश्वप्रियो रक्षतु विद्यादीश गतीसोऽसौ पातु मां जीवन प्रदः श्री गुरुभ्यो नमः। ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅಭಿನಂದನೆಗಳು. ಮಹಾಭಾರತ ತಾತ್ಪರ್ಯ ನಿರ್ಣಯದ ಚಿಂತನೆ ಪಾಠ ಮುಂದುವರಿಯಿತ. ಐದನೇ ಶ್ಲೋಕ ಇವತ್ತು ನಾವು ಚಿಂತನೆ ಮಾಡಲಿಕ್ಕಿದ್ದೇವೆ. ಸ್ರಕ್ಷೇಹಿ ಚೇತನ ಗಣಾನ್ ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ ತನುಭೃತಾಂ ವಿಹೃತಿಂ ಮಮೇಚ್ಛನ್ ಸ್ವಯಂ ವಿಹಾರ ಇಹ ಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿ ಕೃತೇವ ಭೂತ್ಯಾಹ. ಆಚಾರ್ಯ ಮಧ್ವರು ಭಗವಂತನ ಸೃಷ್ಟಿಕ್ರಮದ ಚಿಂತನೆಯನ್ನು ಹೇಳ್ತಾ ಹೊರಟಿದ್ದಾರೆ. ತನ್ನ ಉದರದಲ್ಲಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮಾದಿಗಳನ್ನು, ಕಲಿಪರರನ್ನು, ಅದೇ ರೀತಿ ಸಮಸ್ತ ಚೇತನರನ್ನು ನೋಡಿದ್ರು. ಅಂದರೆ ಸೃಷ್ಟಿ ಮಾಡಬೇಕು ಎಂಬ ಚಿಂತನೆಯಲ್ಲಿ ಎಲ್ಲ ಜೀವರಾಶಿಗಳನ್ನು ಒಮ್ಮೆ ನೋಡಿದರು ಅಂತ ಹಿಂದಿನ ಶ್ಲೋಕದಲ್ಲಿ ಮನುಜಾಂಸ್ತಾ ಐಕ್ಷತ ಅಂತ ನೋಡಿದ್ದೇವೆ. ಈಗ ಸ್ರಕ್ಷೆ ಅಂತ ಹೇಳ್ತಾರೆ ಆಚಾರ್ಯರು. ಸೃಷ್ಟಿ ಮಾಡಿದ ಅಂದರೆ ಸೃಷ್ಟಿ ಮಾಡ್ತೇನೆ ಅಂತ ಮನಸ್ಸು ಇಚ್ಛೆ ಮಾಡಿದ್ದ, ಈಗ ಮಾಡಬೇಕು ಅಂತ ಹೊರಟಿದ್ದಾನೆ. ಎಂಥವರನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ದಾನೆ? ಚೇತನ ಗಣಾನ್ ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ ಅಂತ ಹೇಳ್ತಾರೆ ಆಚಾರ್ಯ ಮಧ್ವರು. ಆ ಸೃಷ್ಟಿಯ ಕ್ರಮದಿಂದ ಪ್ರಯೋಜನ ಏನು, ಯಾರಿಗೆ ಏನು ಪ್ರಯೋಜನ ಎಂಬುದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ. ಯಾರ್ಯಾರನ್ನು, ಹೇಗೆ, ಎಷ್ಟು ವಿಧ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು ಅಂತ ಮನಸ್ಸು ಮಾಡಿದೆ ಭಗವಂತ. ಅಂದರೆ ತ್ರಿವಿಧ ಜೀವರಾಶಿಗಳನ್ನು, ಸುಖ ದುಃಖ ಮಧ್ಯ. ಮಧ್ಯ ಅಂತಂದ್ರೆ ಮಿಶ್ರರು. ಸುಖ ಅಂದರೆ ಕೇವಲ ಸುಖ ಸ್ವರೂಪವುಳ್ಳಂತ ಸುಖಿಗಳು, ಮೋಕ್ಷಕ್ಕೆ ಹೋಗುವಂತ ಜೀವರಾಶಿಗಳು. ದುಃಖ ಅಂತಂದ್ರೆ ಕೇವಲ ತಮಸ್ಸಿಗೆ, ದುಃಖವನ್ನು ಅನುಭವಿಸಲಿಕ್ಕೆ ಇರತಕ್ಕಂತಹ ಜೀವರಾಶಿಗಳು. ಮಧ್ಯ ಅಂತಂದ್ರೆ ಮಿಶ್ರ, ಸುಖ ದುಃಖ ಅಂದ್ರೆ ತ್ರಿದಿವ ನಿರಯಭೂಗೋಚರ ಅಂತ ಏನ್ ಹೇಳಿದ್ರು ಪಂಡಿತಾಚಾರ್ಯರು ನಮಗೆ ವಾಯುಸ್ತುತಿಯಲ್ಲಿ, ಅದೇ ಕ್ರಮದಲ್ಲಿ ನಿತ್ಯ ಸಂಸಾರಿಗಳು ಅಂತ ಮಧ್ಯರವರು. ಇಂಥವರನ್ನು ಚೇತನ ಗಣನ್ನು ಸೃಕ್ಷೆ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ರು ಭಗವಂತ. ಇನ್ನು ಎಂಥವರು, ಇದು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ತನುಭೃತಾಂ ಈ ರೀತಿ ಅಂದ್ರೆ ದೇಹವನ್ನು, ತನು ಅಂದ್ರೆ ದೇಹವನ್ನು ಧಾರಣೆ ಮಾಡಿಕೊಂಡು ಇರತಕ್ಕಂತಹ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು. ಅಂದ್ರೆ ಜೀವರನ್ನು ದೇಹವುಳ್ಳವರನ್ನಾಗಿ ಮಾಡುವುದು ಸೃಷ್ಟಿ ಅಂತಂದ್ರೆ, ಅಷ್ಟೇ, ಬೇರೆ ಏನೂ ಇಲ್ಲ. ಜೀವರಿಗೆ ಸ್ವರೂಪಭೂತವಾಗಿರ್ತಕ್ಕಂತಹ ದೇಹ ಯಾವಾಗ್ಲೂ ಇದೆ, ಅದರೊಟ್ಟಿಗೆ ಅನಾದಿಕಾಲದಿಂದ ಲಿಂಗ ದೇಹನೂ ನಮ್ ಜೊತೆಗಿದೆ ಎಲ್ಲಾ ಜೀವರಾಶಿಗಳಿಗೆ. ಅದನ್ನು ಬಿಡುಗಡೆ ಅಂತಂದ್ರೆ ಅದು ಕೊನೆಗೆ, ಅದು ಕೂಡ ತ್ರಿವಿಧ ಜೀವರಾಶಿಗಳಿಗೆ ಬೇರೆ ಬೇರೆ ಆಗುತ್ತೆ. ಆದ್ರೆ ಈ ಲಿಂಗ ಸ್ವರೂಪ ದೇಹ, ಲಿಂಗ ದೇಹದಿಂದ ಕೂಡಿದ ಜೀವರಾಶಿಗಳನ್ನು ತನುಭೃತ ಅಂದ್ರೆ ಶರೀರವನ್ನು ಧಾರಣೆ ಮಾಡಿಕೊಂಡವರನ್ನಾಗಿ ಸೃಷ್ಟಿ ಮಾಡುವುದು ಎಂಬುದು ವಿಹೃತಂ ಅಂತ ಹೇಳ್ತಾರೆ. ನನ್ಗೆ ಆ ಸೃಷ್ಟಿ ಮಾಡಬೇಕು, ಆ ಸೃಷ್ಟಿ ಅನ್ನೋದು ನನಗೆ ಮಮ ವಿಹೃತಂ ಅಂದ್ರೆ ವಿಹಾರ, ನನಗೊಂದು ಆಟ ಅಂತ ಹೇಳ್ತಾನೆ ಭಗವಂತ. ವಿಹಾರ ಅಂತಂದ್ರೆ ಆಟ, ಆರಾಮ, ಸುಖ, ಅವನು ತುಂಬಾ ಆನಂದ, ನಿತ್ಯತೃಪ್ತ ಭಗವಂತ. ನಿತ್ಯತೃಪ್ತನಾದವನಿಗೆ ಆನಂದೋದ್ರೇಕ ಆದಾಗೆಲ್ಲ ಅದು ಆಟ ಆಡಬೇಕು ಅಂತ ತೋರ್ತದಂತೆ, ತೋರಿದಾಗೆಲ್ಲ ಈ ರೀತಿ ಸೃಷ್ಟಿ ಮಾಡ್ತಾನೆ. ಅದರಿಂದ ಅದನ್ನು ಇನ್ನೊಂದು ಕಡೆ ಆಚಾರ್ಯ ಹೇಳ್ತಾರೆ, ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ. ಭಗವಂತನ ಸೃಷ್ಟಿಯೆಲ್ಲ ಅವನ ಇಚ್ಛೆ ಪಟ್ಟರೆ ಸಾಕು ಸೃಷ್ಟಿ ಆಗ್ಬಿಡ್ತದೆ ಅಂತ. ಅಂತ ಈಗ ಇಚ್ಛೆ ಪಡ್ಲಿಕ್ಕೆ ಶುರು ಮಾಡಿದ, ತಿಳ್ಕೊಂಡ. ನಮ್ಗೆ ಹೇಗಿದೆ ಅಂತಂದ್ರೆ, ಪ್ರತಿಯೊಬ್ಬ ಜೀವರಾಶಿಯ ಕಾರ್ಯ ಪ್ರವೃತ್ತರಾಗಬೇಕು ಅಂತಂದ್ರೆ ಜಾನಾತಿ ಇಚ್ಛತಿ ಯತತೆ ಅಂತ ಮೊದಲು ತಿಳ್ಕೊಳ್ತಾನೆ. ಒಳಗಿದ್ದಾರೆ ಯಾರು, ನೋಡಿದ ಐಕ್ಷತ್ ಅಂತ ಹೇಳಿದ್ರು.
ಈಗ ಇಚ್ಛೆ ಮಾಡ್ತಾನೆ, ಸೃಕ್ಷೆ ಸೃಷ್ಟಿ ಮಾಡ್ತೇನೆ ಮಾಡಬೇಕು ಅಂತ ಇಚ್ಛೆ ಪಟ್ಟ. ಆಮೇಲೆ ಯತತೆ ಅಂದ್ರೆ ಪ್ರಯತ್ನ, ಅದರ ಬಗ್ಗೆ ದೇವರಿಗೆ ಪ್ರಯತ್ನ ಪ್ರಸಂಗವೇ ಇಲ್ಲ, ಅವನು ಕಾರ್ಯೋನ್ಮುಖನೇ ಆಗಿಬಿಡ್ತಾನೆ ನೇರವಾಗಿ. ಹೀಗೆ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟು ಭಗವಂತ ಸೃಷ್ಟಿ ಮಾಡಲಿಕ್ಕೆ ಹೊರಟ. ಸೋಯಂ ವಿಹಾರ, ಆ ತ್ರಿವಿಧ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಏನಿದೆ ವಿಹಾರ, ಅದು ನನ್ನ ವಿಹಾರ. ಆ ಮತ್ತಿನ್ನೊಂದು, ಯಾಕೆ ಜೀವರಾಶಿಗಳನ್ನು ಆರಾಮ ಭಗವಂತನ ಹೊಟ್ಟೆಯಲ್ಲಿ ಆರಾಮ ಮಲ್ಕೊಂಡಿರ್ತಾರೆ, ಅಂಥವರನ್ನು ಯಾಕೆ ಮತ್ತೆ ಆ ದೇಹವನ್ನು ಕೊಟ್ಟು ಹೊರಗೆ ಸೃಷ್ಟಿ ಮಾಡಬೇಕು ಅಂತಂದ್ರೆ, ಅದಕ್ಕೂ ಹೇಳ್ತಾನೆ ಭಗವಂತ ಅವ್ರಿಗೊಂದು ವಿಹಾರ. ತುಂಬಾ ಮಲ್ಕೊಂಡ್ರು ತೊಂದರೆ, ತುಂಬಾ ಒದ್ದಾಡಿದ್ರು ತೊಂದರೆ ಅಂತ ಟೀಕಾರಾಯರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ವಿಷ್ಣು ತತ್ವ ವಿನಿರ್ಣಯದ ಆರಂಭದ ಅವರು ಮಂಗಳಾಚರಣೆಗಳಲ್ಲಿ ಹೇಳ್ತಾರೆ, ವಿಶ್ವಸ್ಯ ಉದಯಂ ಆತನೋರಿ ತದನು ತ್ರಾಣಂ ವಿಧತ್ತೇ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನಮಲಂ ವ್ಯಕ್ತಿಶ್ರುತಿ ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮ ಅಪಹೃದಯ. ದೇವರು ಎಲ್ಲ ಲಯವನ್ನು ಮಾಡಿದಾಗ ಎಲ್ಲಾ ಜೀವರಾಶಿಗಳನ್ನು ತನ್ನ ಹೊಟ್ಟೆಯಲ್ಲಿ ಇಂಬಿಟ್ಟು ಅವರಿಗೆ ನಿದ್ದೆಯನ್ನು ಬರಿಸ್ತಾನೆ. ಯಾಕೆ ಅಂತಂದ್ರೆ, ಪಾಪ ಮಕ್ಕಳು ತುಂಬಾ ಒದ್ದಾಡಿದ್ದಾವೆ, ಸೃಷ್ಟಿಗೆ ಹೋಗಿ ವಾಚೆ ಈಚೆ ತಿರುಗಾಡಿ ಒದ್ದಾಡಿದ್ದಾವೆ, ಅವ್ರಿಗೊಂದು ರೆಸ್ಟ್ ಬೇಕು ಅಂತ ಹೇಳಿ ಟೀಕಾರ ಹೇಳ್ತಾರೆ ಈ ವಿಷಯವನ್ನು. ಅದರಿಂದ ಭಗವಂತ ಅವರಿಗೆ ಶ್ರಮಾಪಹೃತಯೆ ಶ್ರಮ ಪರಿಹಾರಕ್ಕೋಸ್ಕರ ತನ್ನ ಹೊಟ್ಟೆಯಲ್ಲಿ ಹಿಂಬಿಟ್ಟುಕೊಂಡ ಭಗವಂತ. ಈಗ ಅವರಿಗೊಂದು ಆಟ, ನಿದ್ದೆ ಮಾಡಿ ಜಾಸ್ತಿ ಆಯಿತು, ಅದಕ್ಕೋಸ್ಕರ ಎಲ್ಲಾ ಜೀವರಾಶಿಗಳು ಯಾರ್ಯಾರು ಕರ್ಮ ಪಕ್ವ ಆಗಿದೆ ಅಂತವರನ್ನೆಲ್ಲ ಮುಷ್ಟಿಯಲ್ಲಿ ತೆಗೆದುಕೊಂಡು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಮಾಡಿದ. ಯಾಕೆ? ವಿಹೃತಂ ತನುಭೃತಾಂ ವಿಹೃತಂ, ಯಾರ್ಯಾರು ಯಾವುದಕ್ಕೋಸ್ಕರ ಸೃಷ್ಟಿ ಮಾಡಿದ ಈ ಜೀವರಾಶಿಗಳನ್ನು? ಆ ತನುಭೃತ, ಆ ಶರೀರವನ್ನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಜೀವರಾಶಿಗಳಿಗೆ ವಿಹಾರಕ್ಕೋಸ್ಕರ, ಆಟಕ್ಕೋಸ್ಕರ ಸೃಷ್ಟಿ ಮಾಡ್ತೇನೆ ಅಂತ ಸೃಷ್ಟಿ ಮಾಡಿದ, ಇಚ್ಛೆ ಮಾಡಿದ ಅಂತ ಹೇಳ್ತಾರೆ. ಇದು ಭಗವಂತನಿಗೆ ಆಗ ಹೇಳಿದ ಹಾಗೆ ಸೋಯಂ, ಆ ತ್ರಿವಿಧ ರೂಪವಾದಂತಹ ಜೀವರಾಶಿಗಳ ಸೃಷ್ಟಿ ಏನಿದೆ ಅವರಿಗೆ ಆಟ ರೂಪವಾದ ಸೃಷ್ಟಿ, ಅದು ನನಗೂ ಆಟ. ದೇವರು ಹೇಳ್ತಾನೆ ಸೋಯಂ ವಿಹಾರ ಇಹ ಮೇ, ನನಗೆ ನನಗೂ ಅದು ಬಾಳಿ ವಿಹಾರ, ಅಂದ್ರೆ ಖುಷಿ ಕೊಡ್ತದೆ ನನಗೆ ಅಂತ ಹೇಳ್ತಾರೆ. ಅಂದ್ರೆ ಖುಷಿ ಕೊಡ್ತದೆ ಅಂದ್ರೆ ಇಷ್ಟವರೆಗೆ ಯಾಕೆ ಖುಷಿ ಇಲ್ಲ ಅಂತ ಅರ್ಥ ಅಲ್ಲ, ನಿತ್ಯತೃಪ್ತ ಭಗವಂತ. ಅದನ್ನೇ ಹೇಳ್ತಾನೆ ಆಚಾರ್ಯರು, ಬಹಳ ರೋಚಕವಾಗಿ ಶಬ್ದ ಪ್ರಯೋಗ ಮಾಡ್ತಾರೆ ಭಗವಂತನಿಗೆ ಎಲ್ಲಿ ತೊಂದರೆ ಬರದ ರೀತಿಯಲ್ಲಿ. ಸೋಯಂ ಅಂದ್ರೆ ಆ ತನುಭೃತರಿಗೆ, ಆ ತ್ರಿವಿಧ ಜೀವರಾಶಿಗಳೇನಿದ್ದಾರೆ ಅವರಿಗೇನು ವಿಹಾರ, ಅದು ನನಗೂ ವಿಹಾರ. ಅಂದ್ರೆ ಆ ಆನಂದ, ಆಗ ಎಷ್ಟು ಆನಂದ ಇದೆ ಅಷ್ಟೇ ಆನಂದ ಇದೆ, ನನಗೇನು ಹೆಚ್ಚು ಕಮ್ಮಿ ಆಗುವ ಪ್ರಸಂಗ ಇಲ್ಲ, ಶಾಶ್ವತ ಶಾಶ್ವತ ಏಕ ಪ್ರಕಾರ. ಆದ್ರೂ ಸೋಯಂ, ಆ ರೀತಿಯಾದ ಸೃಷ್ಟಿ ಮೇ ವಿಹಾರ. ಸೋಯಂ ವಿಹಾರ ಇಹ ಮೇ ತನುಭೃತ್ ಸ್ವಭಾವ ಸಂಭೂತಯೆ. ಇಷ್ಟೆಲ್ಲ ಯಾಕೆ ಮಾಡ್ತೇವೆ ಅಂತಂದ್ರೆ, ತನುಭೃತ್ ಸ್ವಭಾವ ಸಂಭೂತಯೆ, ಆ ಜೀವರಾಶಿಗಳ ಸ್ವಭಾವ, ಆ ಸ್ವಭಾವವನ್ನು ಅಭಿವ್ಯಕ್ತಿಗೋಸ್ಕರ. ಸಂಭೂತಿ ಅಂತಂದ್ರೆ ಅಭಿವ್ಯಕ್ತಿಗೋಸ್ಕರ. ಯಾವ ಜೀವರಾಶಿಗಳು ಯಾವ ಯಾವ ಜೀವನದ ಏನೇನು ಯೋಗ್ಯತೆ ಅಂತ ಗೊತ್ತಿಲ್ಲ, ಆ ಯೋಗ್ಯತೆಗೆ ಅನುಗುಣವಾಗಿ ಕರ್ಮ ಮಾಡಲೇಬೇಕು. ಕರ್ಮ ಮಾಡಿದ್ರೆ ಮಾತ್ರ ಫಲವನ್ನು ಕೊಡ್ತಾನೆ ಭಗವಂತ, ಇದು ನಮ್ಮ ನಿಯಮ, ಶಾಸ್ತ್ರದ ವೇದದ ನಿಯಮ, ಅಪೌರುಷೇಯವಾದ ವೇದದ ನಿಯಮ. ಅದನ್ನೇ ಆಚಾರ್ಯ ಹೇಳ್ತಾರೆ ದ್ವಾದಶ ಸ್ತೋತ್ರದಲ್ಲಿ, ಮಾಡಿ ಹೇಳ್ತಾರೆ, ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ, ನಂದೇ ಕರ್ಮ ನಾನೇ ಮಾಡಬೇಕು, ನಾನೇ ಮಾಡಿದ್ದುಣ್ಣೋ ಮಾರಾಯ ಅಂತ ಸ್ವಲ್ಪ ಆರಾಮದಲ್ಲಿ ಹೇಳುದು ಅಂತಾದ್ರೆ. ಹೀಗೆ ಈ ಭಗವಂತ ಯಾಕೆ ಮಾಡ್ತಾನೆ, ತನುಭೃತ್ ವಿಭೂತಿ ತನುಭೃತ್ ಸ್ವಭಾವ ಸಂಭೂತಯೆ, ಅಂದ್ರೆ ಆ ತನುವನ್ನು ಧಾರಣೆ ಮಾಡಿಕೊಂಡು ಬಂದಿರುವ ಜೀವರಾಶಿಗಳ ಸ್ವಭಾವ ಏನಿದೆ, ಒಳ ಕೂತಿರುವ ಸ್ವಭಾವ, ಅದರ ಅಭಿವ್ಯಕ್ತಿಗೋಸ್ಕರ, ಅದರ ಅಭಿವ್ಯಕ್ತಿಗೋಸ್ಕರ ಹೀಗೆ ಸೃಷ್ಟಿ ಮಾಡ್ತೇನೆ, ಇದೇ ಪ್ರಯೋಜನ ಅಂತಾರೆ ಭಗವಂತ. ಎಷ್ಟು ಅನುಗ್ರಹ ನೋಡಿ, ನಾವು ಆರಾಮ್ ಮಲಗಿದಲ್ಲೇ ಮಲಕ್ಕೊಂಡಿದ್ರೆ ನಾವು ಏನು ಮಾಡ್ತೇವೆ, ನಮ್ಮ ಕರ್ಮ ಏನು, ನಮ್ಮ ಫಲ ಏನು ಗೊತ್ತಾಗುದಿಲ್ಲ. ನಮ್ಮ ಕರ್ಮದ ಫಲ ನಮ್ಗೆ ಆ ಆನಂದ, ಭಗವಂತನ ಚಿಂತನೆ ಮಾಡಿದಾಗ ಆಗುವ ಆನಂದ, ಅದ ಅನುಭವಕ್ಕೆ ಬರಬೇಕು, ಅದೇ ಸಂಭೂತಿ ಅಂತ. ಅದರಿಂದ ಈ ರೀತಿಯಾದ ಸಂಭೂತಿ ಸಂಪತ್ತು ಪ್ರಯೋಜನಗಳನ್ನು ಜೀವರಾಶಿಗಳಿಗೆ ಕೊಡಬೇಕು ಅಂತ, ಉಪಕಾರ ಮಾಡಬೇಕು ಅಂತ ಭಗವಂತ ಸೃಷ್ಟಿ ಮಾಡ್ತಾನೆ ಅವರಿಗೋಸ್ಕರ. ಇಷ್ಟು ಮಾತ್ರನೋ ಇಲ್ಲ ಅಂತಾನೆ ಆಚಾರ್ಯರು ಹೇಳ್ತಾರೆ. ಏನು ಅಂತ ಇನ್ನೂ ಉಂಟು, ಏನು ಭವತಿ ಭೂತಿ ಕೃತೇವ ಭೂತ್ಯಾಹ ಸಂಭೂತಯೆ. ಇನ್ನೊಂದು, ಲಕ್ಷ್ಮಿಗೂ ಒಂದು ಭೂತಿ ಸಂಭೂತಿ, ಅವಳಿಗೂ ಒಂದು ಸಂಪತ್ತು. ಭೂತ್ಯಾಹ, ಭೂತಿ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ. ಭೂತ್ಯಾಹ ಅಂದ್ರೆ ಲಕ್ಷ್ಮಿಗೂ ಕೂಡ ಭಗವಂತ ಎಲ್ಲವನ್ನು ತಾನೇ ಸೃಷ್ಟಿ ಮಾಡ್ತಾನೆ, ಹೌದು ಎಲ್ಲರಲ್ಲಿ ನಿಂತ್ಕೊಂಡು, ಆದರೆ
ತನ್ನ ಒಟ್ಟಿಗಿರ್ತಕ್ಕಂಥ ಲಕ್ಷ್ಮಿಯಿಂದ ಆರಂಭ ಮಾಡಿಕೊಂಡು ಎಲ್ಲ ಜೀವರಾಶಿಗಳಿಗೂ ಕೂಡ ಒಂದು ರೀತಿಯಾದ ಕೆಲಸವನ್ನು ಕೊಡ್ತಾನೆ ಭಗವಂತ. ಅವರಿಗೂ ವಿಹಾರ ಆಗಬೇಕು ತಾನೆ, ಅವರಿಗೂ ಸುಖ ಆಗಬೇಕು ತಾನೆ. ಅದಕ್ಕೋಸ್ಕರ ಲಕ್ಷ್ಮಿ ನೋಡಮ್ಮ ಲಕ್ಷ್ಮಿ ತಗೋ ಸೃಷ್ಟಿ ಮಾಡು ಅಂತ ಜೀವರಾಶಿಗಳನ್ನು ಕೊಡ್ತಾನೆ. ಪ್ರಕೃತಿಯವಳು ಅಂದ್ರೆ ಪ್ರಕೃತಿಗೆ ಅಭಿಮಾನಿ, ಆದ್ದರಿಂದ ಆ ಅಭಿಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮಿ ಕೈಯಲ್ಲಿ ಕೊಟ್ಟರೆ ಲಕ್ಷ್ಮಿ ಸೃಷ್ಟಿ ಮಾಡ್ತಾಳೆ. ಲಕ್ಷ್ಮಿ ಸೃಷ್ಟಿ ಮಾಡಿದಾಗ ಅವಳಿಗೆ ಕೂಡ ಆ ರೀತಿ ಕೆಲಸ ಮಾಡದೊಂದು ಎಂಬತಕ್ಕಂಥ ದೇವರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ, ಅವಳಿಗೂ ಸಂಭೂತಿ. ಭೂತ್ಯಾ ಭೂತಿಕೃತೇವ ಭೂತಿಕೃತೇವ ಭವತಿ ಅಂದ್ ಭೂತ್ಯಾ ಲಕ್ಷ್ಮಿಗೂ ಕೂಡ ಪ್ರಯೋಜನ ಆಗತ್ತೆ. ಲಕ್ಷ್ಮಿ ಪ್ರಯೋಜನ, ಇಷ್ಟು ಜನ ಜೀವರಾಶಿಗಳಿಗೆ ಪ್ರಯೋಜನ, ಅದರೊಟ್ಟಿಗೆ ಭಗವಂತನಿಗೂ ಒಂದು ರೀತಿಯಾಗಿರ್ತಕ್ಕಂಥ ಆನಂದ, ಆಟ, ವಿಹಾರ. ಅವನಿಗೂ ಆಟ, ನಮಗೂ ಒಂದು ವಿಹಾರ. ಈ ರೀತಿಯಲ್ಲಿ ಭಗವಂತ ಸೃಷ್ಟಿ ಮಾಡಬೇಕು. ಸಕಲ ಚೇತನ ಜೀವ ಜಡಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಮಾಡಿ ಭಗವಂತನ ಆ ಪ್ರಯೋಜನವೂ ಇಟ್ಟುಕೊಂಡು ಸೃಷ್ಟಿ ಮಾಡಬೇಕು ಅಂತ ಮನಸ್ಸು ಮಾಡಿದ ಅಂತ ಆಚಾರ್ಯ ಮಧ್ವರು ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.